ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗೈತಿ. ಇವರು ವಾರಕ್ಕೊಂದು ಸಲ ಏನು ಅಗತ್ಯ ವಸ್ತುಗಳು ಅದಾವೆ ಅವ್ರು ರೇಟ್ ಏರಿಸ್ಕೊಂಡು ಹೊಂಟರು. ಈಗ ಒಂದು ವಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಈಗ ಮತ್ತೆ ಹಾಲಿಂದ ರೇಟ್ ಏರಿಸ್ಕೊಂತು. ಇವರು ನವ ಹೇಳೋದು ಏನಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಇವರು ಪಕ್ಕದ ರಾಜ್ಯದಾಗ ಕಡಿಮೆ ಅದಾವೆ ಅದಕ್ಕೆ ನಾವು ಏರಿಸೇವೆ ಅಂತ ಹೇಳಿದರು. ಇಲ್ಲಿ ಹಾಲೇನೇ ಹೆಚ್ಚಿಗೆ ಆಗ್ಯಾವಂತ ಹಾಲು ಮಾರೋದಕ್ಕೆ ಇದನ್ನೊಂದು ಇದನ್ನು ಹುಡ್ಕೊಂಡಾರ, ಇವರು ದಾರಿ ಹುಡ್ಕೊಂಡಾರ. ಜನರಿಗೆ ಎಷ್ಟು ಬೇಕು ಅಷ್ಟು ತೊಗೊಂತಾರೆ. ನೀವಾಗಲೇ ಜಬರ್ದಸ್ತಿ ಏನು ಕೊಡತಕ್ಕಂಥ ಅವಶ್ಯಕತೆ ಜನರಿಗಿಲ್ಲ. ಅವ್ರಿಗೆ ಎಷ್ಟು ಬೇಕು ಒಂದು ಲೀಟ್ರ್ ಬೇಕು ಲೀಟ್ರ್ ತೊಗೊಂತಾರೆ. ಅರ್ಧ ಲೀಟ್ರ್ ಮ್ಯಾಗ 20 ML ಬೇಕಂದ್ರೆ ಅವ್ರು ತೊಗೋತಾರೆ. ನೀವೇನು ಅದನ್ನು ಡಿಸೈಡ್ ಮಾಡೋದು, ಇದನ್ನು ವಾಪಸ್ ತೊಗೊರಿ. ನೀವು ದಿವಾಳಿ ಆಗಿರಿ, ಜನರಿಗೆ ಗೊತ್ತೈತಿ. ನೀವು ಮಂದಿನ ಯಾಮಾರಿಸಿ ಎಷ್ಟು ಯಾಮಾರಿಸಿದ್ರು ಮಂದಿ ನಿಮ್ಮನ್ನ ಬಿಡಂಗಿಲ್ಲ. ಇನ್ನು ಮೊನ್ನೆ ಇಲೆಕ್ಷನ್ಯಾಗ ತೋರಿಸ್ಯಾರ ನಿಮಗೆ, ನೀವು ಎಷ್ಟು ಚಲೋ ಕೆಲಸ ಮಾಡಿರಿ ಅದ್ರದ್ದು ಅದು ರಿಸಲ್ಟ್. ಈಗ ನೀವು ಅದ್ರ ಶೇಡ್ ತೀರಿಸ್ಕೊಳಕ್ಕೆ ಹೊಂಟಿರಿ, ಜನ ಬೀದಿಗೆ ಇಳಿತಾರೆ, ದಂಗೆ ಹೇಳ್ತಾರೆ, ಅಷ್ಟರೊಳಗೆ ಸುಧಾರಿಸ್ಕೊರಿ. ನೀವು ಮತ್ತೆ ಬಸ್ಸಿನ ರೇಟ್ ಏರಿಸಿದೆ, ನೀರಿನ ರೇಟ್ ಏರಿಸಿದೆ, ಇವೆಲ್ಲ ಮಾಡ್ಕೊತ ಹೋದ್ರೆ ಅಂದ್ರೆ ಮಂದಿ ಸುಮ್ಮಿರಂಗಿಲ್ಲ. ನೀವು ಏನಾರು ತಿಳ್ಕೊಂಡಿರ್ಬೇಕು, ನಾವು ಮಾಡಿದ್ದ ಕರೆ 136 ಮಂದಿ ಇದೀವಿ ಅಂತೇಳಿ ಆ 136 ಮಂದಿ ಎಲ್ಲರೂ ಸಿಕ್ಕರೆ ಹೇಳಿತಾರೆ ಅವ್ರನ್ನ ಹುಷಾರಿರಿ. ನಂದಿನಿ ಹಾಲಿನ ರೇಟ್ ಏನು ಸರ್ಕಾರ ಈಗ ಜಾಸ್ತಿ ಮಾಡಿದೆ, ಇದರಿಂದ ನಮ್ಮ ಹೋಟೆಲ್ ಬಿಸ್ನೆಸ್ಗೆ ಆಯ್ತು, ನಾವು ಚಹದ ಅಂಗಡಿ ಈಗ ಬಿಸ್ನೆಸ್ಗೆ ಆಯ್ತು, ಎಲ್ಲ ತುಂಬ ಹೊಡೆತ ಬಂದಿದೆ. ಈಗ ನಮ್ಮದೇನಿದೆ ಬಿಸ್ನೆಸ್ ಚಹದ ಅಂಗಡಿ ಬಿಸ್ನೆಸ್ ಅದು. ಈಗ ಹಾಲಿನ ಮೇಲೇ ನಮ್ಮ ಬಿಸ್ನೆಸ್ ಇರೋದು ಜಾಸ್ತಿ. ನಾವು ಒಂದು 30-40 ಲೀಟ್ರ್ ಹಾಲು ದಿವಸಕ್ಕೆ ಪರ್ಚೇಸ್ ಮಾಡ್ತೀವಿ. ಆದರೆ ಈಗ ಏನಾಗ್ಬಿಟ್ಟದ, ರೇಟ್ ಜಾಸ್ತಿ ಆಗೋದ್ರಿಂದ ಭಾಳ ಅಂದರೆ ಒಂದು 20 ಲೀಟ್ರ್ ಹಾಲಷ್ಟು ನಾವು ಖರೀದಿ ಮಾಡ್ಬೇಕಾಗಿದೆ, ಯಾಕಂದರೆ ಕಸ್ಟಮರ್ ಕಡಿಮೆ ಆಗಿಬಿಟ್ಟಿದ್ದಾರೆ. ಆಮೇಲೆ ಹಾಲಿನ ರೇಟ್ ಜಾಸ್ತಿ ಆಗಿದ್ದಕ್ಕೆ ನಾವು ಚಹದ ರೇಟನ್ನು ಜಾಸ್ತಿ ಮಾಡೀವಿ. ಜಾಸ್ತಿ ಚಹದ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಮಂದಿ ಯಾರು ಅಷ್ಟೊಂದು ರೇಟ್ ತೊಗೊಳಕ್ಕೆ ಕಸ್ಟಮರ್ ಬರ್ತಾ ಇಲ್ಲ. ಆಮೇಲೆ ಇದರಿಂದ ಅವರಿಗೂ ಹೊರೆ, ನಮಗೂ ಹೊರೆ. ಆಮೇಲೆ ಇದರಲ್ಲಿ ನಾವು ಬಾಡಿಗೆ ತುಂಬೋದು, ಎಲ್ಲ ಕರೆಂಟ್ ಬಿಲ್ ಕಟ್ಟೋದು ತುಂಬ ಇನ್ನೂ ಸಿಕ್ಕಾಪಡಿ ಖರ್ಚು ಇರ್ತಾವೆ. ಬಟ್ ಇದರಿಂದ ನಮಗೆ ಬಿಸ್ನೆಸ್ ಆದ್ರೇ ನಮ್ಮ ಅಂಗಡಿ ನಡೆಯೋದು, ಆಮೇಲೆ ನಮ್ಮದು ಫ್ಯಾಮಿಲಿ ನಡೆಯೋದು. ಅಂದರೆ ಈ ರೇಟ್ ಜಾಸ್ತಿ ಆಗೋದ್ರಿಂದ ನಮ್ಮ ಬಿಸ್ನೆಸ್ ಕಡಿಮೆ ಆಗಿಬಿಟ್ಟದ. ಅದರಿಂದ ತುಂಬ ಅವ್ರಿಗೂ ಜನಸಾಮಾನ್ಯರಿಗೆಲ್ಲ ಹೊರೆ ಆಗಿಬಿಟ್ಟದ, ನಮಗೂ ಹೊರೆ ಆಗಿಬಿಟ್ಟದ. ದಯವಿಟ್ಟು ಇದರಿಂದ ಸರ್ಕಾರ ಯೋಚನೆ ಮಾಡಿ ಒಂದು ಒಳ್ಳೆ ರೇಟ್ ಆಯ್ತು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ನಮ್ಮ ಒಂದು ಅನಿಸಿಕೆ. ಜನ ಸರ್ಕಾರ ದಿನ ರೇಟ್ ಹೆಚ್ಚು ಮಾಡ್ಕೊಂತು. ಒಂದಿನ ಪೆಟ್ರೋಲ್ ಡೀಸೆಲ್, ಒಂದಿನ ಹಾಲಿನ ಬೆಲೆ. ಈ ಸಾಧಾರಣ ಮಂದಿ ಮಧ್ಯಮ ಮಂದಿ ಜೀವನ ಸಾಗಿಸೋದು ಹೆಂಗೆ? ನೀವು ಹೇಳಿದ್ರಿ ಏ ನಾವು 2000 ಅವ್ರು ಕೊಡ್ತೀನಿ, ಅಕ್ಕಿ ರೇಟ್ 800 ರೂಪಾಯಿ ಹಾಕ್ತೀನಿ ಹಾಕಿದ್ರು ಕರೆ. ಆದ್ರೆ ಈಗ ಎಲ್ಲ ರೇಟ್ ಏರಿಕೆ ಮೊದಲು ಏನು ಮಾತಾಡಿದ್ರಿ ನೀವು? ಯಾವುದೋ ಬಿ ಜೆ ಪಿ ಅವ್ರು ಬಂದಾಗ, ಸರ್ಕಾರ ಬಂದಾಗ ಏ ರೇಟ್ ಹೆಚ್ಚು ಮಾಡಿದ್ರು ನಿಮ್ಗೆ ನಾಚಿಕೇಡಿ ನೀವು ಮಾನಿಗೇಡಿ ಅಂದ್ರೆ. ಈಗ ನೀವೇನು ಅವ್ರಕ್ಕಿಂತ ಕಡಿಗೆ ಆದ್ರೆ ಅಲ್ಲ, ಅವ್ರು ಮಾನಿಗೇಡಿ ನೀವು ಮಾನಿಗೇಡಿ. ಇದ್ರ ಯಾರು ಸಿದ್ದರಾಮಯ್ಯನವ್ರೆ, ನೀವು ಸರಿಯಾಗಿದ್ದನ್ನ ಆ್ಯಕ್ಷನ್ ತೊಗೋಬೇಕಿದ್ದಲ್ಲ. ರೇಟು ಎಲ್ಲವೂ ರೇಟ್ ಡೌನ್ ಮಾಡಬೇಕು. ಆಮೇಲೆ ಮದ್ಯಪಾನ ಹೆಚ್ಚು ಮಾಡಿದ್ವಿ, ಈ ಸಣ್ಣ ಮದ್ಯಪಾನ ಹೆಚ್ಚು ಮಾಡಿದ್ರೆ ಚಲೋ ಬಿಟ್ಟು ಅದು ಎಣ್ಣೆ ಮಾತು. ಆದರೂ ಉಳಿದಿದ್ದೆಲ್ಲ ಮಾಡಿದಲ್ಲ, ಇದು ಸರಿ ಏನು? ಮೊದಲು ಬಿ ಜೆ ಪಿ ಸರ್ಕಾರ ಸಲ ಹೋಯ್ಕೊಂಡ್ರಿ, ಅಲ್ಲಿ ದಿನಕ್ಕೊಮ್ಮೆ ಹರ್ತಾಳ ಮಾಡಿದ್ರಿ, ಸ್ಟ್ರೈಕ್ ಮಾಡಿದ್ರಿ. ಈಗ ಏನು ಮಾಡ್ಬೇಕು ನಿಮ್ಮ ಸರ್ಕಾರ ಇದ್ದಾಗ? ಅಂದ್ರೆ ನನಗೆ ಯಾವ ಸರ್ಕಾರ ಹಚ್ಚಕೊಂಬಂತಲ್ಲ, ಯೋಗ್ಯವಾದ ಒಂದು ನಡೆಸ್ಕೊಂಡು ಆಡಳಿತ ಅಂತೇಳಿ. ಈ ಮಧ್ಯಮ ತರಗತಿ ಮಂದಿ ಎಷ್ಟು ತ್ರಾಸಾಗತ್ತೆ ವಿಚಾರ ಮಾಡಲ್ಲ. ನೀವು ಒಂದು ಕಾಲ ಹೈಪಾಯ್ದಾಗ ದಿನಕ್ಕೊಂದು ಕಾರ್ನಾಗ ಅಡ್ಡಾಡ್ತೀರಿ, ಅಲ್ಲಿ ಜನರದ್ದು ಹೆಂಗೈತಿ ಪರಿಸ್ಥಿತಿ? ಒಬ್ಬ ಸಾಧಾರಣ ಮನುಷ್ಯ ಒಂದು ದಿನಕ್ಕೆ 200-300 ದುಡು ಅವ, ಇವು ರೇಟ್ ಹಿಂಗೆ ಎತ್ತು ಮಾಡ್ಕೊಂತ ಬಳದು ಹೆಂಗೆ? ಹಿಂಗೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಈ ಕಡೆ ಸರಿಯಾಗಿ. ಆ ಸರ್ಕಾರ ಬೇದ್ರಿ, ಈ ಸರ್ ನಿಮ್ಮ ಸರ್ಕಾರ ಏನೈತೆ ನೋಡ್ರಿ? ಬರೇ ಇದನ್ನ ಆತ ನಿಮ್ಮದಾಗ ಆತ. ಆ ಡಿ ಸಿ ಎಂ ಮಾಡ್ತೀವಿ, ಈ ಡಿ ಸಿ ಎಂ ಮೊದಲು ಬೆಲೆ ಇಳಿಸೋದಂತ ಕಲ್ಕೊರಿ, ಆಮೇಲೆ ನಿಮ್ಮ ಸರ್ಕಾರ ಸರಿಯಾಗಿ ನಡೆಸ್ರಿ, ಆಮೇಲೆ ಎಲ್ಲರೂ ಯೋಗ್ಯವಾದ ಓಟ್ ಹಾಕ್ತಾರೆ. ಇಲ್ಲಿಕ ನೀವು ಸರ್ ಮುಂದಿನ ಸರ್ ಓಟ್ ಹಾಕೋದು ನಿಮಗೆ, ನೀವು ಓಟ್ ಹಾಕಿಲ್ಲ ಅಂತ ಆರಿಸಿ ಬಂದ್ರಿ. ಇಲ್ಲಿಕ ಈಗ ಆಶ್ವಾಸನೆ ಕೊಡ್ಲಿಕ್ಕೆ ನೀವೆಲ್ಲಿ ಬರ್ತಿದ್ರಿ? ಅದು ವಿಚಾರ ಮಾಡ್ಬೇಕಂದ್ರೆ ಇಲ್ಲ, ಅದು ನೋಡಿಕೊಂಡು ಈ ಮಧ್ಯಮ ತರಗತಿ ಬಡವರು ಸಲುವಾಗಿ ನೀವು ರೇಟ್ ಸರಿಯಾಗಿ ದಯಮಾಡಿ ಇದನ್ನು ಇಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಕರ್ನಾಟಕ ಸರ್ಕಾರ ಹಾಲಿನ ದರವನ್ನು ನಿನ್ನೆ 2 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದೆ. 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದು ನಮಗೇನು ಕಷ್ಟ ಏನು ಅನಿಸ್ಲಿಲ್ಲ. ಯಾಕಂತೇಳಿದರೆ ಸರ್ಕಾರ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದನ್ನು ನೇರವಾಗಿ ರೈತರಿಗೆ ಅದು ಜಮಾ ಆಗುವಂಗೆ ಆದರೆ ಭಾಳ ಸಂತೋಷವಾಗ್ತದೆ. ಯಾಕಂದರೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಇವರು ಆರ್ಥಿಕ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಹೆಚ್ಚಿಗೆ ಮಾಡಿದರೆ ಅಂದರೆ ನಾನು ಅದನ್ನು ವಿರೋಧ ಮಾಡ್ತಾ ಆ 2 ರೂಪಾಯಿ ಎರಿಸಿದ್ದನ್ನು ನೇರವಾಗಿ ರೈತರಿಗೆ ಜಮಾ ಮಾಡಬೇಕು. ಯಾಕಂತೇಳಿದರೆ ಇದು ಅದನ್ನು ವಿರೋಧ ಮಾಡಿದಂಥ ಬಿ ಜೆ ಪಿ ವಿರೋಧವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದೆ. ಬಿ ಜೆ ಪಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ,
ಉತ್ತರ ಪ್ರದೇಶದಲ್ಲಿ ಹಾಲಿನ ದರ ಎಷ್ಟಿದೆ ಅನ್ನ ಅವರು ಚೆಕ್ ಮಾಡ್ಕೋಬೇಕು ದಯವಿಟ್ಟು. ನೆರೆಯ ರಾಜ್ಯದಲ್ಲಿ ಎಲ್ಲೆಲ್ಲಿ BJP ಆಡಳಿತದಲ್ಲಿದೆಯೋ ಅಲ್ಲೆಲ್ಲಿ ಕೂಡ ಎಷ್ಟು ಹಾಲಿನ ದರವನ್ನು ಎಷ್ಟಿದೆ ಅನ್ನೋದೇಳಿ ಅವ್ರು ಚೆಕ್ ಮಾಡ್ಕೋಬೇಕು. ತಮಿಳುನಾಡು ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಹೋಲಿಸಿದರೆ ಇಡೀ ಭಾರತದಲ್ಲಿ ಹಾಲಿನ ದರ ಕರ್ನಾಟಕದಲ್ಲಿ ಅತಿ ಕಡಿಮೆ ದರ ಇರೋದರಿಂದ ವಿರೋಧಿಸುವವರು ಎಲ್ಲೆಲ್ಲಿ ಹಾಲಿನ ದರ ಹೆಚ್ಚೆಚ್ಚಿಗೆ ಇದೆ ಅನ್ನೋದನ್ನು ಸ್ವಲ್ಪ ಗಮನವಿಟ್ಟು ವಿರೋಧ ಮಾಡಬೇಕು. ಅದೇ ಹೇಳೋದು ಸರ್ಕಾರಕ್ಕೆ ಹೇಳೋದಂದರೆ 2 ರೂಪಾಯಿ ಹೆಚ್ಚಿಗೆ ಮಾಡಿದಂಥ ಹಾಲಿನ ದರವನ್ನು ನೇರವಾಗಿ ರೈತರಿಗೆ ಮುಟ್ಟಿದರೆ ಭಾಳ ಸಂತೋಷವಾಗ್ತಿದೆ ಮತ್ತು ರೈತರು ಖುಷಿಯಾಗಿರ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಈ ಬಿಟ್ಟಿ ಭಾಗ್ಯಗಳನ್ನು ಆಸೆ ಹಚ್ಚಿ ಮತದಾರರಿಗೆ ಭಾಳ ಮೋಸ ಮಾಡ್ತಾ ಇದೆ. ಎಲ್ಲ ಟ್ಯಾಕ್ಸು ಬಾಂಡ್ ರೇಟು ಮತ್ತು ಇತರ ಜೀವನಾವಶ್ಯಕ ವಸ್ತುಗಳನ್ನು ಬೆಲೆ ಏರಿಸಿ ಮತ್ತು ಈಗ ಹೊಡೆತದ ಮೇಲೆ ಹೊಡೆತ ಮತ್ತು ಹಾಲಿನ ದರನೂ ಹೆಚ್ಚಿಗೆ ಮಾಡಿದ್ದಾರೆ. ಈ ಬಿಟ್ಟಿ ಭಾಗ್ಯಗಳನ್ನು ಆಸೆ ಯಾರೂ ಮತದಾರ ಕೇಳಿದ್ದಿಲ್ಲ. ಆದರೂ ಇವರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಆರಿಸಿ ಬರಲಿ ಅಂತೇಳಿ ಬಿಟ್ಟಿ ಭಾಗ್ಯಗಳ ಆಸೆಯನ್ನು ತೋರಿಸಿ ಅದನ್ನು ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಇದು ದಯವಿಟ್ಟು ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಹಾಲಿನ ರೇಟ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನು ದಯವಿಟ್ಟು ಜನಸಾಮಾನ್ಯರು ಏನು ಬಳಕೆ ಮಾಡುವ ವಸ್ತು ಹಾಲು ಜೀವನಾವಶ್ಯಕ ಬೇಳೆ ಅವು ಏನು ಇವೆಲ್ಲ ಕೆಲವೊಂದು ರೇಟ್ ಅದ ಅವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೆ. ಗ್ಯಾರಂಟಿ ಸುಲಭ ಮತ್ತು ಸರ್ಕಾರಕ್ಕೆ ಆರ್ಥಿಕ ಸಂಪನ್ಮೂಲಗಳು ಬೇಕಲ್ಲ ಸರ್. ಅದಕ್ಕೆ ಅವರು ಈ ಥರ ಜನಸಾಮಾನ್ಯರ ಮೇಲೆ ಎಲ್ಲ ರೇಟು ಜಾಸ್ತಿ ಮಾಡಿದೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದೆ. ಇದನ್ನು ನಾನು ದಯವಿಟ್ಟು ಮನವಿ ಮಾಡ್ಕೊತೀನಿ. ಈ ಜನಸಾಮಾನ್ಯರು ಏನು ಉಪಯೋಗ ಮಾಡುವಂಥ ಪೆಟ್ರೋಲ್ ಆಯಿತು, ಕಡಲೆ ಬೇಳೆ ಆಯಿತು, ಉದ್ದಿನ ಬೇಳೆ ಆಯಿತು, ಎಲ್ಲ ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ. ಇವರು ಒಂದು ಕಡೆ ಬಿಟ್ಟಿ ಬ್ಯಾಗ್ಗಳನ್ನು ಕೊಟ್ಟಂಗೆ ಮಾಡಿ ಒಂದು ಕಡೆ ಕಸೋಂತ ಇದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಜೀವನಾವಶ್ಯಕ ಬೆಲೆಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಹಾಲಿನ ರೇಟನ್ನು ಹೆಚ್ಚು ಮಾಡ್ಯಾರಿ, ಆಮೇಲೆ ಪೆಟ್ರೋಲ್ ರೇಟು ಹೆಚ್ಚು ಮಾಡ್ಯಾರ, ಆಮೇಲೆ ಕಾಯಿಪಲ್ಲೆ ರೇಟ್ ಎಲ್ಲನೂ ಹೆಚ್ಚು ಮಾಡ್ಯಾರಿ. ಸಾರ್ವಜನಿಕರ ದುಡ್ಕೊಂಡು ತಿನ್ನೋದಾರ ಹೆಂಗ್ರಿ? ಅದೇ 2000 ಕೊಡ್ತೀನಿ ಅಂದರು ಅದನ್ನು ಬಂದ್ ಮಾಡ್ಯಾರಿ. ಈಗ ಈಗ ಮನೆ ನಡೆಸೋದ ವಜ್ಜೆ ಆಗಿಬಿಟ್ಟೈತ್ರಿ. ಒಬ್ಬರು ಗಂಡು ಮಕ್ಕಳು ದುಡಿತಾರ, ಒಬ್ಬೊಬ್ರು ದುಡಿಯಂಗಿಲ್ಲ. ಎಲ್ಲ ಕೆಲಸ ಹೆಣ್ಮಕ್ಳು ಎಷ್ಟು ದುಡ್ದಿದ್ದು ಏನಾಗ್ತೈತ್ರಿ? ಎಲ್ಲ ರೇಟು ಕಡಿಮೆ ಮಾಡಬೇಕು. ತರಕಾರಿ ರೇಟು, ಪೆಟ್ರೋಲ್ ರೇಟು, ಹಾಲಿನ ರೇಟು ಎಲ್ಲ ಕಡಿಮೆ ಮಾಡಬೇಕ್ರಿ. ಸಾರ್ವಜನಿಕರು ದುಡಿಯೋದು ತಿನ್ನೋಕೆ ಆಗ್ತಿಲ್ಲ ನಮ್ಗೆ. ರೊಕ್ಕ ಹಾಕೋದು ಬಂದ್ ಮಾಡ್ಯಾರಿ. ಹಾಕ್ತೀವಂದ್ರು ಇವಾಗ ಎಲ್ಲ ಬಂದ್ ಮಾಡ್ಯಾರಿ, ಹಾಕೇ ಇಲ್ಲ ಏನು. ಹಾಲಿನ ರೇಟು ಜಾಸ್ತಿ ಐತ್ರಿ, ಪೆಟ್ರೋಲ್ ರೇಟು ಜಾಸ್ತಿ ಆಗೈತ್ರಿ. ಈಗ ರೇಟು ಕಡಿಮೆ ಆಗ್ಬೇಕ್ರಿ, ಪೆಟ್ರೋಲ್ ರೇಟು ಕಡಿಮೆ ಆಗ್ಬೇಕು, ತರಕಾರಿ ರೇಟು ಕಮ್ಮಿ ಐತಿ. 80 ರೂಪಾಯಿ ಕೆಜಿ ಟಮಾಟೆ ಐತಿ, ಹೆಂಗೆ ತಿನ್ನಣ್ರಿ ನಾವು? ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ದುಡ್ಮೆ ಕೊಡಬೇಕು, ಎಲ್ಲ ರೇಟು ಕಡಿಮೆ ಮಾಡಬೇಕು. ಗೃಹಲಕ್ಷ್ಮಿ ಹಾಕ್ತೀನಿ ಅಂದರು ಬಂದ್ ಮಾಡ್ಯಾರ, ಅದನ್ನು ಹಾಕಬೇಕು. ಚಲೋ ಆಗ್ತೈತೆ, ಸ್ವಲ್ಪ ಹೆಣ್ಮಕ್ಳಿಗೆ ಅನುಕೂಲ ಆಗ್ತೈತಿ. ಹಾಲಿನ ರೇಟು ಮೇನ್ ಕಮ್ಮಿ ಮಾಡ್ಬೇಕ್ರಿ. ಎಲ್ಲರೂ ಪ್ರತಿನಿತ್ಯ ಜೀವನ ಮಾಡೋದು ಹಾಲು ಮೊಸರು ಬೇಕಾ ಬೇಕ್ರಿ.